ಹಾಲೆ ಲೂಯಾ ದ ಲಾಡ್ ಎಲ್ಲ ನನ್ನ ಪ್ರೀತಿಯ ದೇವ ಜನರೇ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ವಂದಿಸುತ್ತೇನೆ ನನ್ನ ಪ್ರಿಯ ಸಹೋದರಿ ಸಹೋದರ ಈ ದಿನ ಪುನರುತ್ಥಾನ ಭಾನುವಾರ ಏಸು ಕ್ರಿಸ್ತರು ಮರಣವನ್ನು ಜಯಿಸಿದಂಥ ದಿನ ಪುನರುತ್ಥಾನ ಅಂದರೆ ಏನು ಗೊತ್ತಾ ಒಂದು ಹೊಸ ಪ್ರಾರಂಭ ಒಂದು ಹೊಸ ಉಜ್ಜೀವನ ಒಂದು ಹೊಸ ಉರುಪು ಒಂದು ಹೊಸ ನಿರೀಕ್ಷೆ ನೆನ್ನೆಯ ದಿನದಲ್ಲಿ ಶಿಷ್ಯರುಗಳು ವ್ಯಕ್ತಿಗಳು ಅನೇಕರು ಸ್ತ್ರೀಯರು ಕೂಡ ಬಹಳ ದುಃಖದಲ್ಲಿ ವೇದನೆಯಲ್ಲಿ ಕಳವಳದಲ್ಲಿ ಅವರೆಲ್ಲ ನಿರೀಕ್ಷೆ ಇಲ್ಲದೆ ಹೋಗಿತ್ತು ಅವರೆಲ್ಲ ಒಂದು ನಂಬಿಕೆ ಹೋಗಿತ್ತು ಭಯವು ಕವಿದಿತ್ತು ಆದರೆ ಇವತ್ತು ಆ ಭಯದ ಮೋಡಗಳು ತೆಗೆಯಲ್ಪಟ್ಟಿದೆ ಆ ಅಂಧಕಾರವು ತೊಲಗಿದೆ ಈ ಲೋಕದ ಇತಿಹಾಸದಲ್ಲಿ ಮರಣವನ್ನು ಸಮಾಧಿಯನ್ನು ಬಿಟ್ಟು ಬಂದ ಏಕೈಕ ವ್ಯಕ್ತಿ ಏಸು ಕ್ರಿಸ್ತರು ಹೌದು ಎಲ್ಲರ ಸಮಾಧಿಗಳು ಮುಚ್ಚಲ್ಪಟ್ಟಿವೆ ಆದರೆ ಏಸುವಿನ ಸಮಾಧಿಯು ಇವತ್ತಿಗೂ ತೆರೆದೇ ಇದೆ ಆತನೊಬ್ಬನೇ ಮರಣವನ್ನು ಜಯಿಸಿದ ಆತನು ಇವತ್ತಿನ ಈ ಸಂದೇಶ ನಿಮ್ಮಲ್ಲಿ ಆ ಪುನರುತ್ಥಾನದ ಶಕ್ತಿಯನ್ನು ತರಲಿ ದ ರೆಸರೆಕ್ಷನ್ ಸಂಡೆಯ ಪವರ್ ನಿಮ್ಮ ಲೈಫಲ್ಲಿ ಸಿಗಲಿ ಅಂತ ನಾನು ಬೇಡುವಂಥವನಾಗಿದ್ದೇನೆ ಹೆಚ್ಚಿನ ವಾಕ್ಯಗಳನ್ನು ಖುಷಿ ಖುಷಿಯಾಗಿ ಕೇಳೋಣ ದೇವರ ವಾಕ್ಯವು ನಿಮ್ಮ ಜೀವಿತದಲ್ಲಿ ಪುನರುತ್ಥಾನದ ಶಕ್ತಿಯನ್ನು ತುಂಬಿಸಿ ಸಾಧಾರಣವಾದ ನಿಮ್ಮ ಜೀವಿತಗಳನ್ನು ಅಸಾಧಾರಣವಾಗಿ ಮಾರ್ಪಡಿಸಲಿ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಮತಾಯಿನು ಬರೆದ ಸುವಾರ್ತೆಯಲ್ಲಿ ಇಪ್ಪತ್ತ ಅಧ್ಯಾಯ ಐದು ಮತ್ತು ಆರನೇ ವಚನದಲ್ಲಿ ಆಗ ದೂತನು ಆ ಹೆಂಗಸರಿಗೆ ನೀವು ಹೆದರಬೇಡಿರಿ ಶಿಲುಬೆಗೆ ಹಾಕಲ್ಪಟ್ಟಿದ್ದ ಏಸುವನ್ನ ಹುಡುಕುತ್ತಿದ್ದೀರೆಂದು ಬಲ್ಲೆನೋ ಆತನು ಇಲ್ಲಿ ಇಲ್ಲ ತಾನು ಹೇಳಿದಂತೆ ಎದ್ದಿದ್ದಾನೆ ಬನ್ನಿ ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ ಎಂಬುದಾಗಿ ಹೇಳುತ್ತಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಹಾಲ ಲೂಯಾ ಫ್ರೋಯ್ಸ್ ದ ಲಾಡ್ ಇವತ್ತು ದೇವರ ಸಮ್ಮುಖಕ್ಕೆ ಬಂದಿರುವಂತ ನಿಮಗೂ ನನಗೂ ಇದೇ ರೀತಿಯಾಗಿ ದೇವದೂತನು ನಮಗೆ ಹೇಳುತ್ತಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ದೇವದೂತನು ಅಂದರೆ ದೈವಿಕವಾಗಿರುವಂಥದ್ದು ದೇವರಿಂದ ಬಂದಂಥ ಒಂದು ಸಂದೇಶ ದೇವದೂತನು ದೃಢೀಕರಿಸ್ತಾ ಇದ್ದಾನೆ ಯಾವುದೋ ಒಬ್ಬ ಮನುಷ್ಯನು ಹೇಳ್ತಾ ಇಲ್ಲ ಯಾವುದೇ ಒಂದು ಅಧಿಕಾರಿ ಹೇಳ್ತಾ ಇಲ್ಲ ಬದಲಾಗಿ ದೂತನು ಇದನ್ನು ರುಜುಪಡಿಸ್ತಾ ಇದ್ದಾರೆ ಹಾಲೆಲು ಯಾ ಆ ಹೆಂಗಸರಿಗೆ ದೇವದೂತನು ಆ ಹೆಂಗಸರಿಗೆ ಹೇಳ್ತದೆ ಮೊದಲನೆಯ ಮಾತು ದೇವದೂತರ ಪ್ರಕಾಶವನ್ನ ಕಂಡು ದೇವದೂತರನ್ನ ಕಂಡು ಭಯಪಟ್ಟಂತ ಅವರಿಗೆ ಮೊದಲನೆಯ ಮಾತು ದೇವರಿಂದ ಬರ್ತಾ ಇರುವುದು ನೀವು ಹೆದರಬೇಡಿರಿ ಹಾಲಲು ಯಾ ಮೊದಲನೇದಾಗಿ ನೀವು ಯಾಕೆ ಹೆದರಬಾರದು ಯಾಕೆಂದರೆ ಅವರು ಮೊದಲನೇದಾಗಿ ಅಲ್ಲಿ ದೇವದೂತರನ್ನ ಕಂಡು ಇದ್ದಾರೆ ಯೇಸುವಿನ ಶವ ಇಲ್ಲದೇ ಇರುವುದನ್ನು ಕಂಡು ಭಯಪಡ್ತಾ ಇದ್ದಾರೆ ಮಾತ್ರವಲ್ಲದೆ ಈಗಾಗಲೇ ಭಯದಲ್ಲಿ ಅವರು ಜೀವಿಸ್ತಾ ಇದ್ದಾರೆ ಈಗಿರುವಾಗ ಅವರಿಗೆ ದೇವರ ವಾಕ್ಯವೇ ಹೇಳುತ್ತಾ ಇರುವಂತಹ ಮಾತೇನೆಂದ್ರೆ ಹೆದರಬೇಡ್ರಿ ಶಿಲುಬೆಗೆ ಹಾಕಲ್ಪಟ್ಟಿದ್ದ ಏಸುವನ್ನ ನೀವು ಹುಡುಕುತ್ತಿದ್ದೀರೆಂದು ಬಲ್ಲೆನೋ ಆತನು ಇಲ್ಲಿ ಇಲ್ಲ ತಾನು ಹೇಳಿದಂತೆ ಎದ್ದಿದ್ದಾನೆ ಬನ್ನಿ ಆತನು ಮಲಗಿದ್ದ ಸ್ಥಳವನ್ನ ನೋಡಿರಿ ಎಂದು ಹೇಳುತ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಪ್ರೀತಿಯ ದೇವಜನವೇ ಆತನು ಹೇಳಿದಂತೆ ಆತನು ಹೇಳಿದಂತೆ ಎದ್ದಿದ್ದಾನೆ ಅವನು ನೋಡುತ್ತೇವೆ ಯೋಹಾನ ಬರೆದ ಸ್ವಾರ್ಥೆಯಲ್ಲಿ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೈದು ಇಪ್ಪತ್ತಾರನೇ ವಚನದಲ್ಲಿ ಏಸು ಆಕೆಗೆ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ ನನ್ನನ್ನು ನಂಬುವವರು ಬದುಕು ಬದುಕು ಸತ್ತರೂ ಬದುಕುವನು ಮತ್ತು ಬದುಕುತ್ತಾ ನನ್ನನ್ನು ನಂಬುವರು ಪ್ರತಿಯೊಬ್ಬನು ಸಾಯುವುದಿಲ್ಲ ಇದನ್ನು ನಂಬುತ್ತೀಯ ಎಂದು ಕೇಳಿದನು ಇವತ್ತು ನನ್ನ ದೇವಿ ವಿಚಾರವೇ ಏಸು ಕ್ರಿಸ್ತರು ಜೀವಂತವಾಗಿದ್ದಾರೆ ಆತನು ಎತ್ತಿದ್ದಾನೆ ಆತನು ಸತ್ತ ದೇವರಲ್ಲ ಸಮಾಧಿಯಲ್ಲಿ ಇರುವ ದೇವರಲ್ಲ ಆತನು ಕೇಳದ ಹಾಗೆ ನಮಗೆ ಸಿಕ್ಕದ ಆಗಿರುವ ದೂರದಲ್ಲಿರುವ ದೇವರಲ್ಲ ಆತನು ಸದಾ ಜೀವಿಸುವಾತನು ಜೀವದಿಂದೆದ್ದು ಮರಣವನ್ನು ಕೊಂದವನು ಮರಣದ ಸರ್ಪಗಳನ್ನ ಸ್ಮರಣದ ಕೊಂಡಿಯನ್ನು ಮುರಿದಂಥ ದೇವರು ಏಸು ಕ್ರಿಸ್ತರು ಆಗಿದ್ದಾನೆ ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಮರಣದ ಕೊಂಡಿಯನ್ನೇ ಮುರಿದಾತನು ಸಮಸ್ಯೆಗಳನ್ನು ಮುರಿಯಲಿಕ್ಕೆ ಆತನಿಗೆ ಅಸಾಧ್ಯವಾ ನಿಮ್ಮ ಜೀವಿತದಲ್ಲಿರುವಂಥ ಭಯವನ್ನು ಹಾಕಲಿಕ್ಕೆ ಆತನಿಗೆ ಅಸಾಧ್ಯವಾ ಇಲ್ಲ ಅದಕ್ಕೆ ದೇವರು ನಮಗೆ ಹೇಳುತ್ತಾ ಇದ್ದಾರೆ ಯಾವುದೇ ವಿಷಯವಾಗಿ ನೀವು ಭಯಪಟ್ಟಿದ್ದರೆ ನೀವು ಧೈರ್ಯ ಹೊಂದಿಕೊಳ್ಳಿರಿ ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರೀತಿಯ ಜನವೇ ಒಂದು ಸಾರಿ ಈ ರೀತಿಯಾಗಿ ನಾವು ನೋಡುತ್ತೇವೆ ಮಾರ್ಟಿನ್ ಲೂಥರ್ ಎಂಬ ಒಬ್ಬ ವ್ಯಕ್ತಿ ಇದ್ದರು ಮಾರ್ಟಿನ್ ಲೂಥರು ಯಾವುದೋ ಒಂದು ವಿಷಯವಾಗಿ ತುಂಬ ಕಳವಳ ದುಃಖದಲ್ಲಿ ಇರುತ್ತಾರೆ ವೇದನೆಯಲ್ಲಿರುತ್ತಾರೆ ಅದನ್ನು ಗಮನಿಸಿದಂಥ ಆತನ ಹೆಂಡತಿಯು ಆತನ ಹೆಂಡತಿಯು ಬಂದು ನೋಡುತ್ತಾಳೆ ಇದೇನಿದು ಈ ರೀತಿಯಾಗಿ ದುಃಖದಲ್ಲಿದ್ದೀರಲ್ವ ನೀವು ಅಂತ ಹೇಳ್ಬಿಟ್ಟು ಆತನನ್ನು ಗಮನಿಸ್ತಾರೆ ಮಾತಾಡೋದಿಲ್ಲ ಆಕೆ ಮನೆಯೊಳಗಡೆ ಹೋಗ್ಬಿಟ್ಟು ಒಂದು ಕಪ್ಪನೆಯ ಬಟ್ಟೆಯನ್ನು ಧರಿಸ್ಕೊಳ್ತಾಳೆ ನಾನು ಕಳೆದ ದಿನಗಳಲ್ಲಿ ನಿಮಗೆ ಹೇಳಿದ್ನಲ್ವಾ ಏನಾದರೂ ದುಃಖ ಆದರೆ ಮರಣ ಆದರೆ ಅವರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸ್ಕೊಡ್ತಾ ಇದ್ರು ಈಗ ಆಕೆಯು ಮಾರ್ಟಿನ್ ಲೂತರ್ವರ ಏನೋ ಆ ಒಂದು ಹೆಂಡತಿಯು ಆ ಬ ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ಆಚೆ ಬರುವಾಗ ಇದನ್ನು ನೋಡಿದಂಥ ಮಾರ್ಟಿನ್ ಲೂತರ್ರು ಇದೇನಿದು ಏನಾಯಿತು ನಿನಗೆ ಯಾಕೆ ದುಃಖದ ಯಾಕೆ ಈ ಒಂದು ಏನೋ ಮರಣದ ಸಮಯದ ಒಂದು ಬಟ್ಟೆಯನ್ನು ಧರಿಸ್ಕೊಂಡಿದೆಯಲ್ಲ ಯಾರು ಸತ್ತಿದ್ದಾರೆ ಎಂದು ಕೇಳುತ್ತಾರೆ ಅದಕ್ಕೆ ಅವರ ಹೆಂಡತಿಯವರು ಹೇಳುತ್ತಾರೆ ನೀನು ತಲೆ ಮೇಲೆ ಕೈ ಇಟ್ಕೊಂಡಿರೋದು ಕೂತ್ಕೊಂಡಿರೋದು ನೋಡಿದ್ರೆ ನೀನು ಚಿಂತೆ ಮಾಡೋದು ನೋಡಿದ್ರೆ ನೀನು ದುಃಖ ಪಡೋದು ನೋಡ್ತಾ ಇದ್ದರೆ ನನಗನಿಸುತ್ತೆ ನಿನ್ನ ಸಮಸ್ಯೆಗೆ ಪರಿಷ್ಕಾರವೇ ಇಲ್ಲ ನಿನ್ನ ಜೀವಿತದಲ್ಲಿ ಒಂದು ಏನೋ ನಿರೀಕ್ಷೆನೇ ಇಲ್ಲ ಯಾಕೆಂದರೆ ಈವತ್ತು ನೀನು ಆ ರೀತಿ ಚಿಂತಿಸೋದ್ರಿಂದ ನನಗನಿಸುತ್ತೆ ಏಸು ಕ್ರಿಸ್ತರು ಸತ್ತೋಗಿದ್ದಾರೆ ಹೋಗಿದ್ದಾರೆ ಅದಕ್ಕೆ ನಾನು ದುಃಖ ಇದ್ದೀನಿ ಅಂತ ಆಗ ಮಾಟಿಲ್ ತರ್ಗೆ ಅರ್ಥ ಆಯ್ತಂತೆ ಓ ನನ್ನ ದೇವರು ಸತ್ತೋಗಿಲ್ಲ ನನ್ನ ದೇವರು ಬದುಕಿದ್ದಾನೆ ಹಾಗಾದರೆ ನನ್ನ ಸಮಸ್ಯೆಗೆ ಒಂದು ಬಿಡುಗಡೆ ಉಂಟು ನನ್ನ ಸಮಸ್ಯೆಗೆ ಪರಿಷ್ಕಾರ ಉಂಟು ನಾನು ಯಾಕೆ ಮೌನವಾಗಿದ್ದೇನೆ ನಾನು ಯಾಕೆ ಗೋಳಾಡುವಂತಿದ್ದೇನೆ ನಾನು ಯಾಕೆ ದುಃಖದಲ್ಲಿದ್ದೇನೆ ನಾನು ಈ ರೀತಿ ಇರಬಾರದು ಅಂತ ಆತನಿಗೆ ಆವತ್ತು ಅರ್ಥ ಆಯ್ತಂತೆ ಇವತ್ತು ನೀವು ನಿಮ್ಮ ಜೀವಿತದಲ್ಲಿ ಅದೇ ರೀತಿಯಾಗಿ ಏಸು ಸತೋದವನಂತೆ ದುಃಖ ಪಡುತ್ತಾ ಚಿಂತೆ ಮಾಡುತ್ತಾ ವೇದನೆಗಳಲ್ಲಿ ಇದ್ದೀರಾ ಹಾಗಾದರೆ ದೇವರ ವಾಕ್ಯವು ನಿಮಗೆ ನನಗೆ ಎಚ್ಚರಪಡಿಸುವುದೇನೆಂದ್ರೆ ಭಯ ಪಡಬೇಡಿರಿ ಚಿಂತೆ ಮಾಡಬೇಡಿರಿ ಕುಗ್ಗಬೇಡಿರಿ ಖಿನ್ನತೆಗೆ ಒಳಗಾಗಬೇಡ್ರಿ ಯಾಕೆಂದರೆ ಏಸುವು ಜೀವಿಸುತ್ತಿದ್ದಾರೆ ಏಸು ಸ್ವಾಮಿ ಏನ್ಮಾಡ್ತಾ ಮಾಡ್ತಾ ಇದ್ದಾರೆ ಜೀವಿಸ್ತಾ ಇದ್ದಾರೆ ಈಗ ಕೆಲವು ನಾವು ಏನೋ ಫ್ಯಾಕ್ಟ್ಸನ್ನು ನೋಡೋಣ ಟ್ರೂತ್ಸನ್ನು ನೋಡೋಣ ಸತ್ಯಾರ್ಥಗಳನ್ನು ಒಂದು ಪ್ರಾಮುಖ್ಯವಾದ ವಿಷಯಗಳನ್ನು ನೋಡೋಣ ಕೆಲವು ಜನರು ಹೇಳುತ್ತಾರೆ ಯೇಸು ಕ್ರಿಸ್ತರು ಪುನರುತ್ಥಾನವಾಗಲಿಲ್ಲ ಎಂದು ಪುನರುತ್ಥಾನವಾಗಲಿಲ್ಲ ಎಂದು ಕೆಲವರು ಹೇಳುತ್ತಾರೆ ಆದರೆ ಈ ಕೆಲವು ಘಟನೆಗಳನ್ನು ನೀವು ಏನು ಮಾಡ್ರಿ ಮನಸ್ಸಿನಲ್ಲಿಟ್ಟುಕೊಡ್ರಿ ಇದನ್ನು ನಿಮ್ಮ ನಂಬಿಕೆ ಹೆಚ್ಚಾಗುವುದಕ್ಕಾಗಿ ಹೇಳ್ತಾ ಇದ್ದೇನೆ ಸಾಧಾರಣ ಸಂದೇಶಗಳನ್ನು ನಿಮಗೆ ಸ್ವಲ್ಪ ಹೊತ್ತು ಕೇಳಿಸ್ಕೊಂಡ್ರಲ್ವಾ ಅದೇ ನಿಮಗೆ ಧೈರ್ಯದ ಸಂತೋಷ ಆದರೆ ಇನ್ನು ಮುಂದೆ ಇರುವುದು ನಿಮ್ಮನ್ನು ನಾನು ಅಭ್ಯಾಸಿಸುವಂತೆ ನಿಮಗೆ ತಿಳಿಯಪಡಿಸುವ ಕೆಲವು ಕಾರ್ಯಗಳು ಮೊದಲನೇದೊಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ಏಸು ಕ್ರಿಸ್ತರು ಪುನರುತ್ಥಾನವಾಗಿಲ್ಲವಾದರೆ ಏಸು ಎದ್ದಿಲ್ಲವಾದರೆ ಆ ಕ್ರಿಶ್ಚಿಯಾನಿಟಿ ಅನ್ನೋದು ಕ್ರೈಸ್ತತ್ವ ಅನ್ನೋದು ಇಲ್ಲವೇ ಇಲ್ಲ ಕ್ರಿಸ್ತನೇ ಎದ್ದಿಲ್ಲ ಅಂದರೆ ಕ್ರೈಸ್ತತ್ವ ಎಲ್ಲಿರ್ತದೆ ಸಾಧಾರಣವಾಗಿ ಎಲ್ಲರೂ ಹುಟ್ಟಿ ಸತ್ತ ಹಾಗೆ ಎಲ್ಲವೂ ಇತ್ತು ಅಂದರೆ ಯೇಸುವಿನ ಏನು ಮರಣವು ಮುಗಿದೋಗಿಲ್ಲ ಏಸುವಿನ ಮರಣವು ಮುಂದುವರಿತಾ ಇದೆ ಅಂದರೆ ಜೀವಿತನಾಗಿ ಆತನು ಎದ್ದು ಬಂದಿದ್ದಾನೆ ಅಂದರೆ ಏಸು ಕ್ರಿಸ್ತನು ಎದ್ದದ್ದರಿಂದಲೇ ಆತನು ಏನು ಮಾಡ್ತಾ ಇದ್ದಾನೆ ನಮಗೆ ಒಂದು ಜೀವವನ್ನು ನಿರೀಕ್ಷೆಯನ್ನು ಉಂಟು ಮಾಡಿದ್ದಾನೆ ಎರಡನೇದ ಕಾರ್ಯ ನಾನು ನಿಮಗೆ ಹೇಳುತ್ತೇನೆ ಒಂದು ನಾಜರೇತ್ ಇನ್ಸ್ಕ್ರಿಪ್ಷನ್ ಅನ್ನೋದೊಂದು ಸಿಕ್ಕಿದೆ ಅಂದರೆ ಒಂದು ಶಿಲಾನ್ಯಾಸ ಅಂತ ಹೇಳುತ್ತೇವಲ್ಲ ಕಲ್ಲಿನ ಮೇಲೆ ಮೊದಲನೆಯ ಶತಮಾನದಲ್ಲಿ ಆಗಿನ ಕಾಲದ ಏನು ರಾಜನು ಬರೀಸಿರುವಂಥದ್ದನ್ನು ಅನೇಕರು ಸಮಾಧಿ ಸಮಾಧಿ ಇದು ನನ್ನದು ನನ್ನದು ಅಂತ ಹೇಳುವಂಥ ರೀತಿಯಲ್ಲಿ ಇದ್ದರಿಂದ ಆ ಸಮಾಧಿ ಏಸುವಿನ ಸಮಾಧಿಯ ಕುರಿತು ಈ ಸಮಾಧಿಯಿಂದ ಹೊರಬಂದವರು ಒಬ್ಬರೇ ಅದು ಏಸುವಿನ ಸಮಾಧಿ ಖಾಲಿ ಇದ್ದರೆ ಸಮಾಧಿ ಅದು ಏಸುವಿನ ಸಮಾಧಿ ಅನ್ನುವಂಥ ಒಂದು ಇನ್ಸ್ಕ್ರಿಪ್ಷನ್ ಒಂದು ಶಿಲಾನ್ಯಾಸ ಸಿಕ್ಕಿರುವುದನ್ನು ನಾವು ನೋಡುವಂಥದ್ದೂರು ಆಗಿದ್ದೇವೆ ಪ್ರಿಯ ದೇವಚನವೇ ಮಾತ್ರವಲ್ಲ ಬೈಬಲಲ್ಲಿ ಎಲ್ಲ ಸತ್ಯಗಳೇ ಬರೆಯಲ್ಪಟ್ಟಿವೆ ಸತ್ಯಗಳೇ ಬರೆಯಲ್ಪಟ್ಟಿವೆ ಉದಾಹರಣೆಗೆ ನೀವು ಆಲೋಚನೆ ಮಾಡಿ ಇಸ್ಕರಿಯೂತ ಯೂತ ಯೂದನೋ ಅವನು ಸತ್ತನೋ ಯಾವ ರೀತಿ ಸತ್ತನೋ ಅನ್ನುವಂಥದ್ದು ನೇಣ ಹಾಕ್ಕೊಂಡು ಸತ್ತನು ಅನ್ನೋದು ಬರೆಯಲ್ಪಟ್ಟಿದೆ ಪೇತರನು ಯೇಸುವನ್ನು ತಿರಸ್ಕರಿಸಿದನು ಅನ್ನೋದು ಬರೆಯಲ್ಪಟ್ಟಿದೆ ಪೇತರನು ಅದೇನೋ ನಾನು ಏಸುವನ್ನು ಅರಿಯನೋ ಎಂದಿರುವುದು ಕೂಡ ಬರೆಯಲ್ಪಟ್ಟಿದೆ ಎಲ್ಲ ವಿಷಯಗಳು ಅಲ್ಲಿ ಬರೆದಿರುವಾಗ ಮಿಕ್ಕ ಸತ್ಯಗಳನ್ನು ಯಾಕೆ ಬರೆಯಲಿಕ್ಕೆ ಬಚ್ಚಿಡ್ತದೆ ಸುಳ್ಳನ್ನು ಬೈಬಲ್ ಲಿಖಿಸುವುದಿಲ್ಲ ಸತ್ಯವನ್ನೇ ಲಿಖಿಸ್ತದೆ ಇನ್ನೊಂದು ವಿಷಯವನ್ನು ಇಲ್ಲಿ ಹೇಳ್ತೇನೆ ಇನ್ನೊಂದು ವಿಷಯ ಏನಂದರೆ ಒಂದು ವೇಳೆ ಏಸು ಕ್ರಿಸ್ತನು ಎದ್ದಿಲ್ಲವಾದರೆ ಏಸು ಕ್ರಿಸ್ತನು ಎದ್ದಿಲ್ಲವಾದರೆ ಈಗಾಗಲೇ ಭಯಪಟ್ಟಿರುವ ಶಿಷ್ಯರುಗಳು ಎಲ್ಲ ತಮ್ಮ ಪ್ರಾಣಗಳನ್ನು ದೇವರಿಗಾಗಿ ಕೊಟ್ಟರು ಯೋಹಾನನನ್ನು ವಿನ ವಿನಯಿಸಿ ಯೋಹಾನನನ್ನು ಹೊರ್ತುಪಡಿಸಿ ಮಿಕ್ಕ ಎಲ್ಲರೂ ಸಾಕ್ಷಿಗಳಾದರು ನೀವು ಆಲೋಚನೆ ಮಾಡಿ ಸುಳ್ಳಾಗಿರುವ ಯಾವುದಕ್ಕಾದರೂ ಒಬ್ಬರು ಸಾಯ್ಬೋದು ಇಬ್ಬರು ಸಾಯ್ಬೋದು ಮೂರು ಜನ ಸಾಯ್ಬೋದು ಆದರೆ ಎಲ್ಲ ಶಿಷ್ಯರುಗಳು ಕೂಡ ಸಾಕ್ಷಿಯಾಗಲಿಕ್ಕೆ ಸಾಧ್ಯ ಇದೆಯಾ ಹಾಗಾದರೆ ಅದರ ಅರ್ಥ ಏನು ಅದರ ಅರ್ಥ ಏನಂದರೆ ಏಸು ಕ್ರಿಸ್ತನು ಮರಣಿಸಿ ಸತ್ತು ಹೋಗಿಲ್ಲ ಮರಣಿಸಿ ಅದನ್ನು ಪುನರುತ್ಥಾನವಾದನು ಅವರೆಲ್ಲ ಕಂಡರು ಎಲ್ಲ ಶಿಷ್ಯರು ಅನುಭವ ಮಾಡಿದರು ಅವರ ಮಧ್ಯದಲ್ಲಿ ನಿಂತು ಅವರೊಟ್ಟಿಗೆ ಮಾತನಾಡಿ ನೋಡ್ರಿ ಅದರಲ್ಲಿ ಮುಖ್ಯವಾಗಿ ನಾವು ಜ್ಞಾಪಕ ಮಾಡಿಕೊಳ್ಬೇಕು ನಮ್ಮ ದೇಶಕ್ಕೆ ಬಂದಿದ್ದ ತೋಮನ ಕುರಿತಾಗಿ ಯಾಕೆಂದರೆ ನಾವು ಭಾರತ ದೇಶದವರಲ್ವಾ ಇಂಡಿಯಾದವರಲ್ವಾ ಇಂಡಿಯಾದಕ್ಕೆ ಬಂದಿದ್ದ ಅದು ಕೂಡ ಕೆಲವರು ಇಂಡಿಯಾಗೆ ತೋಮನು ಬರಲೇ ಇಲ್ಲ ಅಂತ ಹೇಳಕ್ಕೆ ನೋಡ್ಬೋದು ಸಾಧ್ಯನೇ ಇಲ್ಲ ಯಾಕೆಂದರೆ ಕೇರಳದಲ್ಲಿ ಏಳು ಸಭೆಗಳು ಏಳು ಸಭೆಗಳು ಮತ್ತೊಂದು ಸಭೆಯನ್ನು ಕಟ್ಟಿ ಇರುವುದು ಸಾಕ್ಷಿ ಇದೆ ಅದೇ ರೀತಿಯಲ್ಲಿ ನಾವು ನೋಡುತ್ತೇವೆ ಚೆನ್ನೈನಲ್ಲಿ ಕೂಡ ಆತನು ಸೆಂಟ್ ಥಾಮಸ್ ಮೌಂಟ್ ಅನ್ನೋದೊಂದಿದೆ ಅಂದರೆ ತೋಮನು ಏನು ಕೊಲ್ಲಲ್ಪಟ್ಟಂಥ ಒಂದು ಒಂದು ಗುಡ್ಡ ಇದೆ ಬೆಟ್ಟ ಇದೆ ಅಲ್ಲಿ ನೀವು ಹೋಗಿ ನೋಡಿದ್ರೆ ಅದರಲ್ಲಿ ಖಂಡಿತ ನಿಮಗೆ ಗೊತ್ತಾಗ್ತದೆ ಅಲ್ಲಿ ಆತನು ಕೊಲ್ಲಲ್ಪಟ್ಟನು ಪ್ರಿಯರೇ ಅದರರ್ಥ ಕೇರಳದಲ್ಲಿ ತಮಿಳುನಾಡಲ್ಲಿ ಆತನು ಮಾಡಿದ ಸೇವೆ ಆತನು ಮೊದಲ ಶತಮಾನದಲ್ಲೇ ಬಂದಿದ್ದಕ್ಕೆ ಸಾಕ್ಷಿ ಇದೆ ಆ ತೋಮನ ಬಳಿಯಲ್ಲಿ ಸ್ವಾಮಿ ಕೇಳ್ತಾರೆ ತೋಮನೇ ನಂಬದವನಾಗಿರಬೇಡ ನಂಬುವವನಾಗಿರು ಹಾಕು ನಿನ್ನ ಕೈಬೆರಳುಗಳನ್ನು ನನ್ನ ಕೈಯಲ್ಲಿ ನಾನು ಎಲ್ಲಿ ಮೊಳೆಗಳನ್ನು ನೋಡಿಸ್ಕೊಂಡಿದ್ದೇನೋ ಅಲ್ಲಿ ನೀನು ಹಾಕಿ ನೋಡು ನಂಬದವನಾಗಿರಬೇಡ ಎಂದು ಹೇಳುತ್ತಾನೆ ಪ್ರಿಯ ದೇವಜನವೇ ಯಾಕೆ ತೋಮನು ತನ್ನ ದೇಶವನ್ನು ಬಿಟ್ಟು ನಮ್ಮಂಥ ದೇಶಕ್ಕೆ ಬಂದು ಸ್ವಾರ್ಥೆಯನ್ನು ಸಾರಬೇಕಾಗಿತ್ತು ಅವನಿಗೆ ದೃಢತೆ ಇಲ್ಲದೆ ಹೋದರೆ ಸ್ವಾರ್ಥೆಯನ್ನು ಸಾರಲಿಕ್ಕೆ ಕಷ್ಟನಾ ಇವತ್ತು ನನಗೆ ನಮಗೆ ದೃಢತೆ ಇಲ್ಲದೆ ಹೋದರೆ ನಾವು ಇಷ್ಟೊಂದು ಹಿಂಸೆಯನ್ನು ಇಷ್ಟೊಂದು ವಿರೋಧವನ್ನು ಇಷ್ಟೊಂದು ಏನು ಆ ಅಪೋಸಿಷನನ್ನು ಅನ್ನ ನಾವು ಎದುರುಗೊಳ್ಳಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಇದು ಸತ್ಯವೆಂದು ಇದರಲ್ಲಿ ಇರುವಂಥದ್ದು ನಿಜವೆಂದು ಅದನ್ನು ನಾವು ಅನುಭವ ಮಾಡಿ ರುಚಿ ನೋಡಿ ಅದನ್ನು ನೋಡಿದ್ದರಿಂದ ನಮಗೆ ಅರ್ಥ ಆಯಿತು ನಾವೇ ಈ ರೀತಿಯಾಗಿ ಅಂದರೆ ಯೇಸುವಿನ ಶಿಷ್ಯರು ಎಲ್ಲರೂ ಯಾಕೆ ಅವರು ಪ್ರಾಣ ಕೊಡ್ತಾರೆ ಸತ್ತು ಹೋಗಿರೋನಿಗೋಸ್ಕರ ಪ್ರಾಣ ಕೊಡ್ತಾರಾ ಕುಟುಂಬಗಳನ್ನು ತ್ಯಜಿಸ್ತಾರ ತಮ್ಮ ದೇಶಗಳನ್ನು ಬಿಟ್ಟು ಬೇರೆ ದೇಶಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರ್ತಾರಾ ಅವರೆಲ್ಲರೂ ಆ ರೀತಿ ಮಾಡಬೇಕಾದ್ರೆ ಏಸು ಎದ್ದದ್ದು ನಿಜ ಶಿಷ್ಯರುಗಳಿಗೂ ಅವರ ಜೊತೆ ನಲವತ್ತು ದಿವಸಗಳನ್ನು ಕಾಣಿಸಿಕೊಂಡು ಸುಮಾರು ಐನೂರಕ್ಕೂ ಹೆಚ್ಚು ಜನರಿಗೆ ಕಾಣಿಸಿಕೊಂಡು ನಲವತ್ತು ದಿವಸಗಳು ಪ್ರತಿನಿತ್ಯ ಅವ್ರನ್ನ ಬಲಪಡಿಸುತ್ತಾ ಇದ್ದನು ಯಾಕೆ ಅವರಿಗೆ ಕಾಣಿಸಿಕೊಂಡು ಯಾಕೆ ಬಲಪಡಿಸಿದನು ಅಂದರೆ ತಾನು ಸುಮ್ಮನೆ ಬಲವಂತಕ್ಕೆ ಯಾರೂ ಆತನನ್ನು ನಂಬುವ ಅವಶ್ಯಕತೆ ಇರಲಿಲ್ಲ ಅವರಾಗಿ ತಾನಾಗಿ ನಂಬಬೇಕು ಯಾರಿಗೂ ಯೇಸು ಸ್ವಾಮಿಗೆ ಬಲವಂತವಾಗಿ ಯಾರೋ ಹೇಳಿದ್ರ ಮೂಲಕವಾಗಿ ಅಲ್ಲ ತಾವೇ ಅನುಭವ ಮಾಡಿ ದೇವರನ್ನು ಕಂಡುಕೊಳ್ಳಬೇಕೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ನಾವು ಇನ್ನೊಂದು ವಾಕ್ಯ ಇನ್ನೊಂದು ವಿಷಯವನ್ನು ನಾವು ನೋಡುತ್ತೇವೆ ಏನೆಂದರೆ ಪೌಲನ ಸಾಕ್ಷಿಯನ್ನು ನಾವು ನೋಡುತ್ತೇವೆ ಪೌಲನು ಯೇಸುವಿನ ತಿರಸ್ಕಾರ ಮಾಡಿದವನು ಯೇಸುವಿನ ವಿರೋಧಿ ಆದರೆ ಅಂಥವನಿಗೆ ಏಸುವು ದರ್ಶನ ಕೊಟ್ಟು ಅವನನ್ನು ಮಾತನಾಡಿ ಬದಲಾಯಿಸಿದಾಗ ಪೌಲನು ತನ್ನ ಪತ್ರಿಕೆಯಲ್ಲಿ ಮೊದಲ ಕೊರಿಂತ ಪತ್ರಿಕೆ ಅದರ ಹದಿನೈದನೇ ಅಧ್ಯಾಯ ಏಳನೇ ವಚನದಲ್ಲಿ ಈ ರೀತಿಯಾಗಿ ಹೇಳುವುದನ್ನು ನಾವು ನೋಡುತ್ತೇವೆ ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ ನೀವು ಇನ್ನೂ ನಿಮ್ಮ ಪಾಪಗಳಲ್ಲಿಯೇ ಇದ್ದೀರಿ ಎಂದು ಹೇಳುತ್ತಾ ಇದ್ದಾನೆ ದೇವರ ವಾಕ್ಯ ಇನ್ನೂ ನಾನು ಓದಿ ತೋರಿಸುತ್ತೇನೆ ನಿಮಗೆ ಆದರೆ ಇಲ್ಲಿ ಹೇಳ್ತಾ ಇದ್ದೇನೆ ಒಂದು ವೇಳೆ ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆ ಏನಾಗ್ತಾ ಇತ್ತು ನಿಷ್ಪ್ರಯೋಜನ ನೀವು ಪಡುವ ನೀವು ಮಾಡುವಂಥ ಎಲ್ಲದೂ ನಿಷ್ಪ್ರಯೋಜನವಾಗಿದೆ ನಮ್ಮ ಪಾಪಗಳು ಕೂಡ ಪರಿಹಾರವಾಗುತ್ತಿರಲಿಲ್ಲ ಆದರೆ ಲೋಕದ ಪಾಪಗಳನ್ನು ಒತ್ತ ಯಜ್ಞದ ಕುರಿಮರಿಯಾದಾತನು ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯ ಮೇಲೆ ಯಜ್ಞವಾದನು ಅನೇಕ ಪ್ರಬಾದನೆಗಳು ನೆರವೇರಿದವು ಅನೇಕ ಮಾತುಗಳು ನೆರವೇರಿದವು ಶಾಸ್ತ್ರದ ಪ್ರಕಾರವೇ ಆತನು ಮೂರನೇ ದಿನದಲ್ಲಿ ಎದ್ದು ಬಂದನು ನೋಡಿ ದೇವ್ರ ವಾಕ್ಯ ಹೇಳ್ತದೆ ಶಾಸ್ತ್ರದ ಪ್ರಕಾರವೇ ಆತನು ಮೂರನೇ ದಿನದ ಎದ್ದು ಬಂದನು ಆತನ ಪುನರುತ್ಥಾನದ ಕುರಿತಾಗಿಯೂ ಬರೆಯಲ್ಪಟ್ಟಿದೆ ತಾನೇ ಹೇಳಿದನು ತನ್ನ ಶಿಷ್ಯರು ಹೇಳ್ತಾ ಇದ್ದಾರೆ ಅನೇಕ ಜನರು ಹೇಳ್ತಾ ಇದ್ದಾರೆ ಇನ್ಸ್ಕ್ರಿಪ್ಷನ್ ಹೇಳ್ತಾ ಇದೆ ಅನೇಕ ಹೊರಗಿನ ಸಾಕ್ಷಿಗಳನ್ನು ನಾನು ನಿಮಗೆ ಹೇಳುತ್ತೇನೆ ಹೊರಗಿನ ಸಾಕ್ಷಿಗಳು ಕೂಡ ನಮಗೆ ಸಿಗ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರೀತಿ ದೇವ್ ಜನವೇ ಅದನ್ನು ನಾನು ಕೊನೆಯಲ್ಲಿ ಹೇಳ್ತೇನೆ ಇನ್ನು ಅಲ್ಲಿನ ಇತಿಹಾಸಕಾರರು ಹೇಳಿರುವುದನ್ನು ನಾನು ಹೇಳುತ್ತೇನೆ ಅದಕ್ಕಿಂತ ಮುಂಚಿತವಾಗಿ ಈ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಮೊದಲ ಕುರಿತದವರಿಗೆ ಬರೆದ ಪತ್ರಿಕೆ ಹದಿನೈದನೇ ಅಧ್ಯಾಯ ಮೂರರಿಂದ ಎಂಟು ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನೋ ಅದು ನಾನೂ ಸಹ ಕರೆತುಕೊಂಡಿದ್ದೆ ಅದೇನೆಂದರೆ ಶಾಸ್ತ್ರದಲ್ಲಿ ಮುಂತಿಳಿಸುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು ಉಣಲ್ಪಟ್ಟನು ಶಾಸ್ತ್ರದ ಪ್ರಕಾರವೇ ಮೂರನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಕೇಪನಿಗೂ ಆಮೇಲೆ ಹನ್ನೆರಡು ಮಂದಿ ಅಪೋಸ್ತಲರಿಗೂ ಕಾಣಿಸಿಕೊಂಡನು ತರುವಾಯ ಒಂದೇ ಸಮಯದಲ್ಲಿ ಐನೂರು ಜನಕ್ಕೆ ಅಲ್ಲಿ ನೋಡ್ತೀವಿ ಐನೂರು ಮಂದಿಗಿಂತ ಹೆಚ್ಚು ಅಲ್ಲಿ ಹೇಳ್ತದೆ ಐನೂರು ಮಂದಿಗಿಂತ ಹೆಚ್ಚು ಜನರಿಗೆ ಒಂದೇ ಸಮಯದಲ್ಲಿ ಸಹೋದರಿಗೆ ಕಾಣಿಸಿಕೊಂಡನು ಇವರಲ್ಲಿ ಹೆಚ್ಚು ಜನರು ಇಂದಿನವರೆಗೂ ಇದ್ದಾರೆ ಪೌರನ ಅಲ್ಲಿ ಹೇಳ್ತಾ ಇದ್ದನಾಗ ಆಗ ಅಲ್ಲಿ ಇದ್ದಾಗ ಇವಾಗಲ್ಲ ಹೇಳ್ತಾ ಇರೋದು ಇಂದಿನವರೆಗೂ ಇದ್ದಾರೆ ಇದ್ದಾರೆ ಕೆಲವರು ನಿದ್ರೆ ಹೋಗಿದ್ದಾರೆ ತರುವಾಯ ಆತನು ಯಾಕೋಬನಿಗೋ ಯಾರು ಯಾಕೋಬ ತಮ್ಮ ಹಾಗೆ ನಮಗೆ ಯಾಕೋಬನ ಪತ್ರಿಕೆ ಬರೆದವನು ಯಾಕೋಬನಿಗೋ ಆಮೇಲೆ ಅಪೋಸ್ತರಲೆಲ್ಲರಿಗೂ ಕಾಣಿಸಿಕೊಂಡು ಅಲ್ಲಿ ನಾವು ನೋಡ್ತಾ ಇದ್ದೇವೆ ಕಾಣಿಸಿಕೊಂಡು ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದನು ತಿಂತಿರುವ ನನಗೂ ಕಾಣಿಸಿಕೊಂಡನು ಅಂತ ನಾವು ನೋಡ್ತಾ ಇದ್ದೇವೆ ಪ್ರಿಯ ಜನವೇ ಶಾಸ್ತ್ರದ ಪ್ರಕಾರವೇ ಮೂರನೇ ದಿನದಲ್ಲಿ ಎದ್ದು ಬಂದನು ಎಂದು ಹೇಳುವಾಗ ನೀವು ಓದ್ಕೊಳ್ಳಿ ಬೇಕಾದರೆ ಕೀರ್ತನೆ ಹದಿನಾರು ಹತ್ತು ಏಷ್ಯ ಐವತ್ಮೂರು ಹತ್ತು ಅಪೋಸಲ ಕೃತ್ಯಗಳು ಎರಡು ಇಪ್ಪತ್ತೈದು ಆ ಹದಿಮೂರು ಮೂವತ್ತ್ ಮೂರು ಇಪ್ಪತ್ತಾರು ಇಪ್ಪತ್ತೆರಡು ಈ ವಾಕ್ಯಗಳನ್ನೆಲ್ಲ ನೀವು ಓದ್ಕೊಳ್ರಿ ಏಸು ಕ್ರಿಸ್ತನು ಶಾಸ್ತ್ರಗಳ ಪ್ರಕಾರವಾಗಿ ಆತನು ಎಬ್ಬಿಸಲ್ಪಟ್ಟನು ಎನ್ನುವುದನ್ನು ನಾವು ನೋಡುತ್ತಾ ಇದ್ದೇವೆ ಇಷ್ಟೊಂದು ಸಾಕ್ಷಿಗಳು ನಮಗೆ ಬೇಕಾಗಿದೆ ನೋಡ್ರಿ ಇಷ್ಟೊಂದು ಸಾಕ್ಷಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಯಾಕೆಂದರೆ ಏಸು ಕ್ರಿಸ್ತರು ಆತನು ಪುನರುತ್ಥಾನವಾಗದ್ವಾದನು ಅನ್ನೋದಕ್ಕೆ ನಮಗೆ ಅನೇಕ ಸಾಕ್ಷಿಗಳು ಇದೇ ನನ್ನ ಪ್ರೀತಿಯ ದೇವಜನವೇ ಮಾತ್ರವಲ್ಲದೆ ನಾವು ನೋಡುತ್ತೇವೆ ಒಂದು ಫೇಮಸ್ ಮೆಮೋರಿಯಲ್ ಎಂಬ ಒಂದು ಒಂದು ಪತ್ ಒಂದು ಇದು ನಾವು ನೋಡುತ್ತಾ ಇದ್ದೇವೆ ಆ ಒಂದು ಇನ್ಸ್ಕ್ರಿಪ್ಷನ್ ಅನ್ನು ನಾವು ನೋಡುತ್ತಾ ಇದ್ದೇವೆ ಅದರಲ್ಲಿ ಕೂಡ ಇತಿಹಾಸಕಾರರಾಗಿರುವಂಥವರು ಆ ಏನೋ ಆ ಜೋಸೆಫಸ್ ಅನ್ನುವಂಥ ಒಂದು ಫ್ಲಾವಿಯಸ್ ಜೋಸೆಫಸ್ ಅನ್ನುವಂಥವರು ಆತನು ದ ಆಂಟಿಕ್ಯೂಟ್ಸ್ ಆಫ್ ದ ಜ್ಯೂಸ್ ಅನ್ನುವಂಥ ಒಂದು ಪುಸ್ತಕದಲ್ಲಿ ಈತನು ಕ್ರಿಶನ್ ಅಲ್ಲ ಈತನು ಇತಿಹಾಸಕಾರನು ಜೋಸೆಫಸ್ ಅನ್ನೋನು ಫ್ಲಾವಿಯಸ್ ಜೋಸೆಫಸನ್ ಅವನು ಈತನು ಆತನು ಬರೆದಿರುವಂಥ ಪುಸ್ತಕದಲ್ಲಿ ಬರೆದಿದ್ದಾನೆ ಇದು ಸತ್ಯ ಏಸು ಎಂಬಾತನು ಇದ್ದನು ಆತನು ಮರಣಿಸಿದನು ಸಮಾಧಿ ಮಾಡಲ್ಪಟ್ಟನು ಮತ್ತು ಆತನು ಪುನರುತ್ಥಾನವಾಗಿರುವುದನ್ನು ಅನೇಕರು ಕಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳುವಂಥವರಾಗಿದ್ದಾರೆ ಮಾತ್ರ ಅಲ್ಲ ಅನೇಕರು ಇದ್ದಾರೆ ತಲ್ಮೂಡ್ ಅನ್ನುವಂಥ ಒಂದು ಒಂದು ಇನ್ಸ್ಕ್ರಿಪ್ಷನ್ ಇದೆ ಜೋಸೆಫಸ್ ಎಂಬವನು ಹೇಳ್ತಾ ಇದ್ದಾನೆ ಟೆಸ್ಲೇಸ್ ಅನ್ನವನು ಹೇಳ್ತಾ ಇದ್ದಾನೆ ಪೆಲೆಗಾನ್ ಅಂತೇಳಿ ಹೇಳುವಂಥವ್ರು ಇದೆಲ್ಲ ಇತಿಹಾಸಕಾರರು ಅದೆಲ್ಲ ಒಂದು ನಾನು ಒಂದು ಮತ್ತೆ ಇದು ಮಾಡಬೇಕಾಗ್ತದೆ ಅವರೆಲ್ಲರೂ ಹೇಳ್ತಾ ಇದ್ದಾರೆ ನಿಜ ಅವರ ಅಂದರೆ ಆ ಕಾಲದ ಇತಿಹಾಸದಲ್ಲಿ ಆ ಮೊದಲನೇ ಶತಮಾನದ ಇತಿಹಾಸದಲ್ಲಿ ಏಸು ಕ್ರಿಸ್ತರು ಏನಂದರೆ ನಿಜ ಆತನು ಪುನರುತ್ಥಾನವಾಗಿದ್ದು ನಿಜ ತನ್ನ ಶಿಷ್ಯರಿಗೆ ಕಾಣಿಸ್ಕೊಂಡು ನಿಜ ಶಿಲ್ಬೆಗೆ ಹಾಕಿದ್ದು ನಿಜ ಎಂಬುದನ್ನು ಅವರೆಲ್ಲ ತೋರಿಸಿಕೊಟ್ಟಿದ್ದಾರೆ ನನ್ನ ಪ್ರಿಯದ ಜನ ನಾನು ಎರಡು ಟಾಪಿಕ್ ಅನ್ನು ನಿಮಗೆ ಕವರ್ ಮಾಡಿ ಹೇಳಿದ್ದೇನೆ ಒಂದು ದೈವದೂತನು ಭಯಪಡಬೇಡ ಆತನು ಬದುಕೇ ಇದ್ದಾನೆ ಎಂದು ಹೇಳಿ ಧೈರ್ಯಪಡಿಸಿ ಹೊಸ ನಿರೀಕ್ಷೆ ಹೊಸ ಉರುಪು ಹುಮ್ಮಸ್ಸನ್ನು ಉತ್ತೇಜನವನ್ನು ಕೊಡುವಂಥದ್ದು ಎರಡನೇದಾಗಿ ನಾವು ಕೆಲವು ಫ್ಯಾಕ್ಟ್ಸ್ ಅಂಡ್ ಟ್ರೂತ್ಸನ್ನು ಸತ್ಯಾರ್ಥಗಳನ್ನು ನಾವು ತಿಳ್ಕೊಂಡಿದ್ದೇವೆ ಏಸು ಜೀವಿಸುತ್ತಾ ಇದ್ದಾರೆ ಏಸು ಕ್ರಿಸ್ತನು ಹೇಳ್ತಾ ಇರುವಂಥ ಮಾತು ನಿಗೋ ಯುಗದ ಸಮಾಪ್ತಿಯವರೆಗೂ ನಾನೇ ನಿಮ್ಮ ಸಂಗಡ ಇರುತ್ತೇನೆ ಅದರರ್ಥ ಅತನೂ ಬದುಕೇ ಇದ್ದಾನೆ ಬೇರೆಯವ್ರ ರೀತಿಯಲ್ಲಿ ಸತ್ತು ಸಮಾಧಿಗಳು ಈಗೂ ಇರುವುದಲ್ಲ ಭೂಮಿಯ ಮೇಲೆ ತೆರೆಯಲ್ಪಟ್ಟ ಖಾಲಿ ಇರುವ ಸಮಾಧಿ ಏಸುವಿನ ಸಮಾಧಿ ಈ ಆ ಜೀವಿಸುವ ದೇವರು ನಿನ್ನ ಜೀವಿತದಲ್ಲಿರುವುದಾದರೆ ನಿನ್ನ ಜೀವವು ಜೀವಿಸುತ್ತದೆ ಬೆಳಕಾಗುತ್ತದೆ ಹೊಸ ಉರುಪು ಹೊಸ ಉತ್ಸಾಹ ಹೊಸ ಉಜ್ಜೀವನ ಹೊಸ ಪ್ರಾರಂಭ ನಿಮ್ಮಲ್ಲಿ ಬರುವಂಥದ್ದಾಗಿದೆ ಪುನರುತ್ಥಾನವಾದ ಯಸ್ಸುವನ್ನು ಸ್ವೀಕರಿಸುವಿಯಾ ಪುನರುತ್ಥಾನದವಾದ ಯಸ್ಸುವನ್ನು ಪ್ರಾರ್ಥಿಸುವಿಯಾ ಪುನರುತ್ಥಾನವಾದ ಯೇಸು ಮತ್ತೆ ಬರಲಿಕ್ಕಿರುವಾಗ ಆತನನ್ನು ಎದುರು ನೋಡಲಿಕ್ಕಿರುವಿಯಾ ಹಾಗಾದರೆ ದೇವರಿಗೆ ಸ್ತೋತ್ರ ನಮ್ಮ ಮನಸ್ಸುಗಳನ್ನು ಸಿದ್ಧ ಮಾಡಿಕೊಂಡು ಪುನರುತ್ಥಾನವಾದ ದೇವರಿಗೆ ಹಾಲೆಲ್ಲುವ ದೇವರೇ ನಿನಗೆ ಸ್ತೋತ್ರ ನೀನು ಜೀವಿಸುವ ದೇವರಪ್ಪ ಹೌದು ಮರಣ ಜಯಿಸಿದಾತನೇ ನಿನಗೆ ಸ್ತೋತ್ರ ಸದಾ ಜೀವಿಸುವಾತನೇ ನಿಮಗೆ ಸ್ತೋತ್ರ ಆಲೆ ಲೂಯ್ಯ ಮರಣದ ಕೊಂಡಿಯನ್ನು ಮುರಿದಾತನೇ ಅಪ ಹೌದು ಮರಣದ ಕಟ್ಟುಗಳಿಂದ ಬಿಚ್ಚಿಪಟ್ಟನೆ ಮರಣವು ನಿನ್ನನ್ನು ಇಡೀಲಿಕ್ಕೆ ಸಾಧ್ಯವಾಗಿತ್ತು ಎಂದು ಹೇಳಿದ ಹಾಗೆ ಇವತ್ತು ನಾವು ಕೇಳಿದ ನಿಮ್ಮ ನಿಮಗಾಗಿ ಅನೇಕ ಶಿಷ್ಯರುಗಳು ಅನೇಕರು ಕರ್ತನೆ ಬೇರೆ ವಿಶ್ವಾಸಿಗಳು ಹತ ಸಾಕ್ಷಿಗಳಾದರು ದೇವರೇ ಅದೆಲ್ಲ ಸತ್ಯ ಅಪಾದೇವರೇ ಕರ್ತನೆ ಹೌದು ನೀನು ಪುನರುತ್ಥಾನವಾಗಿದ್ದಿ ಅನೇಕರು ಸೈತಾನನು ಅದನ್ನು ಮರೆ ಮಾಡಲಿಕ್ಕೂ ಸುಳ್ಳು ಎಂದು ಹೇಳಬಹುದು ಆದರೆ ಅದು ಸತ್ಯಪ್ಪ ನೀನು ಜೀವಿಸಲಿಲ್ಲವಾದರೆ ಅಪ್ಪ ನಿನ್ನನ್ನು ಲೋಕದಲ್ಲಿ ಎಲ್ಲ ಇಷ್ಟು ಜನರು ಪ್ರಪಂಚದಲ್ಲಿ ಎಲ್ಲ ಹೆಚ್ಚು ಜನರು ನಂಬಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲಪ್ಪ ನೀನು ಜೀವಿಸುವಾತನು ನಂಬುವವನು ಜೀವ ಹೊಂದುವನು ನಂಬದೇ ಹೋಗುವವನು ಜೀವವನ್ನು ಕಳ್ಕೊಳ್ಳುವನು ಅಂತ ನಿನ್ನ ವಾಕ್ಯವು ಹೇಳುವ ಹಾಗೆ ಹಾಲೆ ಲೂಯ್ಯ ನಂಬುವ ಆತನಿಗೆ ಅಪ್ಪ ಹೌದು ವ್ಯವಹಾರ ಮೂರು ಮೂವತ್ತಾರಲ್ಲಿ ಹೇಳಿದ ಪ್ರಕಾರವಾಗಿ ಆತನ ಮಗನನ್ನು ನಂಬುವವನಿಗೆ ಜೀವ ಉಂಟು ಆತನ ಮಗನನ್ನು ನಂಬದೆ ಆತನಿಗೆ ಒಳಗಾಗದೇ ಇರುವವನು ಜೀವವನ್ನು ಕಾಣುವುದಿಲ್ಲ ಬದಲಾಗಿ ದೇವರ ಕೋಪವನ್ನು ಮೇಲೆ ನೆಲೆಗೊಂಡಿರುವುದು ಎಂದು ಹೇಳುತ್ತಾ ಇದ್ದೀರಾ ಹಾಲೆ ನೀನು ವಾಕ್ಯಕ್ಕಾಗಿ ಸ್ತೋತ್ರಪ್ಪ ನಾವು ನಂಬುತ್ತೇವೆ ನೀನು ಜೀವಿಸುವ ದೇವರು ಪುನರುತ್ಥಾನವಾದ ದೇವರು ನಮ್ಮ ಪಾಪಗಳನ್ನು ಒತ್ತು ನಮಗೆ ಬಿಡುಗಡೆಯನ್ನು ಕೊಟ್ಟು ಶಾಪದ ಕೊಂಡಿಯನ್ನು ಮರಣದ ಕೊಂಡಿಯನ್ನು ಮುರಿದಾತನು ನಮಗೆ ಜಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ ಇದರ ಮೇಲೆ ನೀನು ಜಯ ಕೊಟ್ಟಿರುವಾಗ ಸಕಲಗಳ ಮೇಲೆ ನಮಗೆ ಜಯ ಕೊಡದೇ ಇರುವೆಯೇ ನಮಗೆ ಅಪ್ಪ ಜಯವನ್ನು ಕೊಡುವ ದೇವರೇ ನಿನಗೆ ಸ್ತೋತ್ರ ಪುನರುತ್ಥಾನವಾದ ದೇವರೇ ನಿನಗೆ ಸ್ತೋತ್ರ ಹಾಲೆ ಲೂಯ ಜೀವಿಸುವಾತನೇ ಸ್ತೋತ್ರ ನಮ್ಮೆಲ್ಲರ ಜೀವಿತಗಳನ್ನು ಅಪ ದೇವರೇ ಬೆಳಕಿನಿಂದ ತುಂಬಿಸು ಹೊಸ ಉರುಪು ಹೊಸ ಉತ್ಸಾಹ ಹೊಸ ಪ್ರಾರಂಭ ಹೊಸ ಉಜ್ಜೀವನ ಹೊಸ ಶಕ್ತಿಯಿಂದ ತುಂಬಿಸು ಯಾಕೆಂದರೆ ಅಪ್ಪ ದೇವರೇ ನಾವು ಸತ್ತ ದೇವರನ್ನ ಆರಾಧಿಸುವವರಲ್ಲ ಸದಾ ಜೀವಿಸುವ ದೇವರಾಗಿರುವ ನಿಮ್ಮನ್ನು ಆರಾಧಿಸುವವರು ಥ್ಯಾಂಕ್ ಯು ಜೀಸಸ್ ಎಲ್ಲ ಮಹಿಮೆ ಒಸ್ಸಾ ನ ಸ್ತೋತ್ರ ಹಾಲೆಲ್ಲೂ ಸ್ತೋತ್ರ ಪ್ರತಿಯೊಬ್ಬ ಮಕ್ಕಳನ್ನು ಅನುಗ್ರಹಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೆ ನಿಮ್ಮೆಲ್ಲರಿಗೂ ರೆಸರ್ವೆಕ್ಷನ್ ಡೇನ ಶುಭಾಶಯಗಳು ದೇವ ನಿಮ್ಮನ್ನು ಆಶ್ರಯಿಸಲಿ ಶಾಲೋ ಪ್ರೈಸ್ ಲಾಡ್ ಜೀಸಸ್